नमस्कार नहीं नोड़ता न्यूज फर्स्ट नानु विद्येश्री दिन प्रमुख सुद्धि नोड़ता हमोण टॉप 30 राहुल गांधी सूरत मजिस्ट्रेट कोर्ट विधिस शिक्षे सुप्रीम कोर्ट मध्यंतर तड़े मोदी सर्नेम बगिन माननष्ट प्रकरण राहुल गांधी संसद स्थानवन अमानतुगोळिसि एरडु वर्ष जेलु शिक्षेयन्न विधिसिदंत गुजरात सूरत मजिस्ट्रेट कोर्ट आदेश के सुप्रीम कोर्ट तड़ेयन्न राहुल गांधी संसद स्थानदल्लि मुंदुवरियबहुदु अथवा मुंबरुव लोकसभा चुनावणेयल्लि स्पर्धिसबहुदागिद्दु कानूनु होराटदल्लि राहुल गांधी बहळ दोड्ड जय सिक्किदे इन राहुल गांधी बिग रिलीफ सिक्तायिदागे कांग्रेस कचेरी कार्यकर्तर राहुल मेले हूमलियन सुरिसी स्वीट हंची संभ्रमिसिदरु राहुल गांधी एरडु वर्ष जेलु शिक्षे विधिसिदंत सुप्रीम कोर्ट तड़ियाज्ञेयन्न एंदुकोर्तु डीसीएम डीके शिवकुमार ई विचारवागि संतसवन्न व्यक्तपडिसिदारे नमगे न्यायालयद बग्गे नंबिके इदे ಆಗಿರುವಂತ ಅನ್ಯಾಯಕ್ಕೆ ಖಂಡಿತ ನ್ಯಾಯ ಸಿಗಲಿದೆ ಅಂತ ಹೇಳಿದ್ರು ಇನ್ನು ವೈನಾಡಿನಲ್ಲಿ ರಾಹುಲ್ ಗಾಂಧಿ 7 ಲಕ್ಷ ಮತಗಳಿಂದ ಗೆದ್ದಿದ್ದಾರೆ ಅವರು ಸಂಸದರಾಗಿರಬೇಕು ದೇಶದ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ದೊಡ್ಡ ಪೀಠ ಸುಪ್ರೀಂ ಕೋರ್ಟ್ ಪೀಠ ಅನ್ಯಾಯ ಕಡೆ ಸರಿಪಡಿಸುವಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅನ್ನೋದಕ್ಕೆ ಇವತ್ತಿನ ತಿರುಪೆ ಸಾಕ್ಷಿ ಕೂಡಲೇ ವಿತ್ ಇನ್ ಎಷ್ಟು ಜಲ್ದಿ ಮೆಂಬರ್ಶಿಪ್ ಇಂದ ತೆಗೆದಾಕಿದ್ರು ಅಷ್ಟೇ ಜಲ್ದಿ ಮೆಂಬರ್ಶಿಪ್ ನ ರೆಸ್ಟೋರ್ ಆಗಿ ಅವರ ಧ್ವನಿ ಯಾವ ಕಾರಣಕ್ಕೂ ಹತ್ತಿಕ್ಕಾಗಲ್ಲ ಅವರು ದೇಶಕ್ಕೋಸ್ಕರ ಜನತೆಗೋಸ್ಕರ ಮಾಡ್ತಾರಂತ ಧ್ವನಿನ ಉಳಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಪನ್ನ ಕೊಟ್ಟಿದ್ದಾರೆ ಜನ ಆಗಲೇ ಇದನ್ನ ಅರ್ಥ ಮಾಡ್ತಾ ಇದ್ದಾರೆ 7 ಲಕ್ಷ ಹೋಟೆಲ್ ಗೆದ್ದಂತವನ್ನ ಯಾವ ರೀತಿ ಒಂದು ಕುತಂತ್ರ ಮಾಡಿ ಫೈಲ್ ಮಾಡಿಸಿಬಿಟ್ಟು संबंध इंत केस यी जन मतदार पक्ष प्रपंच सर्वोच्च न्यायालय तीर्प बीजेपी द्वेष राजकारण के तक उत्तर अंत दिनेश गुंडूराव ट्रायल कोर्ट आदेश राहुल संसदर द्वेष राजकारण बीजेपी के तक उत्तर सिक्किदे राहुल गांधी न्याय होराट के इवत्तु जय सिक्किदे अंत दिनेश गुंडूराव तीर्प कोट्टिदे सेंटेंस ट्रायल कोर्ट राहुल गांधी मेले नीडित्तु वर्षद शिक्षे ಮತ್ತು ಇದು ಕ್ರಿಮಿನಲ್ ಅಫೆನ್ಸ್ ಆಗಿದೆ ಅಂತ ಹೇಳಿ 7 ವರ್ಷದ ಶಿಕ್ಷೆಯನ್ನ ಏನವರು ಆದೇಶವನ್ನ ಮಾಡಿದ್ರು ಅದು ಯಾವ ಕಾರಣಕ್ಕೆ ಮಾಡಿದರೆ 7 ವರ್ಷ ಶಿಕ್ಷೆ ಕೊಡುವಂತದ್ದು ಏನು ಅಂತ ಕೂಡ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಿಮಾರ್ಕ್ಸ್ ಅಲ್ಲೂ ಕೂಡ ಹೇಳಿದ್ದಾರೆ ಯುರೋಪ್ ಪ್ರವಾಸದಿಂದ ಬರ್ತಾ ಇದ್ದ ಹಾಗೆ ಏರ್‌ಪೋರ್ಟ್ ನಲ್ಲಿ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ವಾಕ್ ಸಮರವನ್ನ ಆರಂಭಿಸಿದ್ದಾರೆ ಡಿಕೆಶಿ ಜ್ಯೋತಿಷ್ಯದಲ್ಲಿ ಹಲವಾರು ರೀತಿ ಕುತಂತ್ರ ಮಾಡುತ್ತಾರೆ ಅದರ ಕೃತಕ ಶಕ್ತಿ ಚುನಾವಣೆಯಲ್ಲಿ ತುಂಬಿಕೊಂಡಿದ್ದಾರೆ ಕೃತಕ ಶಕ್ತಿ ಬಹಳ ದಿನ ಇರುವುದಿಲ್ಲ ಅಂತ ಹೇಳೋ ಮೂಲಕ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ವಾಮಚಾರದ ಚರ್ಚೆ ಶುರುವಾಗುವಂತೆ ಮಾಡಿದ್ದಾರೆ ಇದೇ ವೇಳೆ ನಾವು ಕುಟುಂಬ ಸಮೇತ ಯುರೋಪ್ ಪ್ರವಾಸಕ್ಕೆ ಹೋಗಿದ್ದನ್ನ ಸರ್ಕಾರ ಕೆಡವೋಕೆ ವಿದೇಶಕ್ಕೆ ಹೋಗಿದ್ವಿ ಅಂತ ಆರೋಪಿಸಿದ್ರು 19 ಸ್ಥಾನ ಗೆದ್ದಿರುವಂತ ನಮ್ಮ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದು ಇದ್ರಿಂದಲೇ ಗೊತ್ತಾಗುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಗೆ ಟಾಂಗ್ ಕೊಟ್ಟಿದ್ದಾರೆ ಅವಧಿ ಪೂರ್ಣ ಆಗಲ್ಲ ಅಂತ ಅವರಿಗೆ ಇರಬೇಕು ಯಾಕಂದ್ರೆ ಅವರು ಬಹಳ ನಮಗಿಂತ ಜಾಸ್ತಿ ಶಾಸ್ತ್ರ ಕೇಳ್ತಾರೆ ಜ್ಯೋತಿಷ್ಯದವರನ್ನ ಬಹಳ ನಂಬಿರತಕ್ಕಂತವರು ಹಲವಾರು ರೀತಿ ಬೇರೆ ಬೇರೆ ರೀತಿಯಲ್ಲಿ ಕುತಂತ್ರಗಳನ್ನು ಮಾಡ್ತಾರೆ ಜ್ಯೋತಿಷ್ಯದಲ್ಲಿ ಅದರ ಒಂದು ಕೃತಕವಾದಂತ ಶಕ್ತಿ ಚುನಾವಣೆಯಲ್ಲಿ ತುಂಬಿಕೊಂಡಿದ್ದಾರೆ ಆ ಕೃತಕವಾದ ಶಕ್ತಿ ಬಹುಶಃ ಬಹಳ ದಿವಸ ಇರಲ್ಲ ಅನ್ನೋದು ಅವರ ತಲೆ ಒಳಗಿರಬಹುದು ಅದಕ್ಕೋಸ್ಕರ ಅವರು ಈ ಮತ್ತೆ ಹೇಳಿಕೆ ಕೊಟ್ಟಿರಬಹುದು ಈಗ ಗೃಹ ಇಲಾಖೆಯಲ್ಲಿ ಯಾವ ರೀತಿ ವರ್ಗಾವಣೆ ದಂಧೆ ನಡೆಯಿತು ಪೊಲೀಸ್ ಅಧಿಕಾರಿಗಳನ್ನು ಆ ಮಟ್ಟಕ್ಕೆ ನೀವು ಉಪಯೋಗ ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳು ಜನಸಾಮಾನ್ಯರ ರಕ್ಷಣೆ ಯಾವ ರೀತಿ ಕೊಡಬಲ್ಲ ಕುಟುಂಬದ ಎಲ್ಲ ನಮ್ಮ ಸಹೋದರ ಸಹೋದರಿಯರ ಸಮೇತ ನಾವೆಲ್ಲರೂ ಹೋಗದಂತದ್ದು ಯುರೋಪ್ ಕಂಟ್ರಿಗೆ ಸುಮಾರು 15 ದಿನಗಳ ಪ್ರವಾಸ ಅಂತ ಹೊರಟಿದ್ದೆ ಬೆಳಗ್ಗೆ ಸಿಂಗಪುರದಲ್ಲಿ ನಾನೇನೋ ಸರ್ಕಾರ ಕೆಡವಲಿಕ್ಕೆ ಏನೋ ಮಾಡ್ತಾ ಇದೀವಿ ಅಂತಕಂತ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದಂತದ್ದು ಅಲ್ಲಿ ಕುಮಾರಸ್ವಾಮಿ ಬಗ್ಗೆ ಕೇವಲ 19 ಸ್ಥಾನ ಜನತಳ ಗೆದ್ದರು
ಇನ್ನೋರಲ್ಲಿ ಭಯ ಏನಿದೆ ಅಂತಕಂತ ಆತಂಕ ಇದೆ ಅಂತಕಂತ ನೀವು ಕಾಣಬಹುದು ಇಲ್ಲಿ ಜ್ಯೋತಿಷ್ಯ ಕುತಂತ್ರದ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಎಂಬ ಹೆಚ್ಡಿಕೆ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಪಾಪ ಅವರಿಗೆ ಅದರ ಅನುಭವ ಇದೆ ಮಾತನಾಡುತ್ತಾರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ರ ಹಿಂದೆ 3 ವರ್ಷದ ಶ್ರಮ ಇದೆ ನಾನು ಕಾರ್ಯಕರ್ತರನ್ನ ಮಲಗೋಕ್ ಬಿಟ್ಟಿಲ್ಲ ಜನ ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಹೆಚ್ಡಿಕೆಗೆ ಟಾಂಗ್ ಕೊಟ್ರು ಇನ್ನು ಹೆಚ್ಡಿಕೆ ಮಾಡಿರೋ ವರ್ಗಾವಣೆ ದಂಧೆ ಆರೋಪಕ್ಕೆ ಉತ್ತರಿಸಿದ ಡಿಕೆಶಿ ವಿದೇಶ ಪ್ರವಾಸ ಮುಗಿಸಿ ಬಂದಿದ್ದಾರೆ ಅವರ ಖುಷಿ ಸಮಾಧಾನಕ್ಕೆ ಏನು ಬೇಕಾದರೂ ಮಾತನಾಡ್ಕೊಳ್ಳಿ ಅಣ್ಣ ಹೇಳಿದ್ದು ತಮ್ಮ ಕೇಳಬೇಕು ಅಂತ ಹೇಳಿ ಲೇವಡಿ ಮಾಡಿದ್ರು ಬಹಳ ಸಂತೋಷ ಅವರ ಆಶೀರ್ವಾದ ನಮಗೆ ಬಹಳ ಮುಖ್ಯ ಅವರ ಮಾರ್ಗದರ್ಶನ ನಮಗೆ ಬಹಳ ಮುಖ್ಯ ಮಾಯನು ಜ್ಯೋತಿಷ್ಯನು ಧರ್ಮನು ಶ್ರಮನು ಫಲ ಎಲ್ಲಿ ಮನಸಿದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಇದರಲ್ಲಿ ನಂಬಿಕೊಂಡು ಶ್ರಮಪಟ್ಟು 3 ವರ್ಷಗಳ ಕಾಲ ಒಂದು ದಿನ ಸರಿಯಾಗಿ ನಿದ್ರೆ ಮಾಡಲಿಲ್ಲ ಊಟ ಮಾಡಲಿಲ್ಲ ಹೆಚ್ಡಿಕೆ ವರ್ಗಾವಣೆ ದಂಧೆ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಗಿನಿಗಿ ಕೆಂಡುವಾಗಿದ್ದಾರೆ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ನಂತೆ ಅಂತ ಲೇವಡಿ ಮಾಡಿದ್ದಾರೆ ಹೆಚ್ಡಿಕೆ ಪೆನ್ ಡ್ರೈವ್ ಬಿಟ್ರಾ ಅವರ ಹತ್ರ ಪೆನ್ ಡ್ರೈವ್ ಇದ್ರೆ ತಾನೆ ಬಿಡುವುದಕ್ಕೆ ಅಂತ ಗುಡುಗಿದ್ದಾರೆ ಅಲ್ಲದೆ ವೈಎಸ್ಟಿ ಟ್ಯಾಕ್ಸ್ ಅಂದ್ರೆ ಏನು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿಯವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಕುಮಾರಸ್ವಾಮಿ ಇಸೇ ಹಿಟ್ ಅಂಡ್ ರನ್ ಕೇಸ್ ಆಲ್ವೇಸ್ ಪೆನ್ ಡ್ರೈವ್ ಅಂತ ತೋರಿಸಿದ್ರಲ್ಲ ಮಾಡಿದ್ರ ಸಾಬೀತು ಮಾಡಿದ್ರೇನ್ರಿ ಇದ್ರಲ್ವಾ ಬಿಡೋದು ಇದ್ರಲ್ವೇನ್ರಿ ಬಿಡೋದು ಅವರೇ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕೊಳ್ತಾರ ಸುಮ್ಮನೆ ಹೇಳ್ತಾರ್ರಿ ಕುಮಾರಸ್ವಾಮಿ ಗೃಹ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ನಡೆದಿದೆ ಎಂಬ ಮಾಜಿ ಸಿಎಂ ಕುಮಾರಸ್ವಾಮಿಯವರ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಅವರು ಸಿಎಂ ಆಗಿದ್ರು ಆಗಲೂ ನಾನೇ ಗೃಹ ಮಂತ್ರಿ ಆಗಿದ್ದೆ ಆಗ ಅವರು ಯಾವ ರೀತಿ ಸಲಹೆ ಕೊಟ್ಟಿದ್ರು ಅಂತ ಈಗ ಹೇಳಿದ್ರೆ ಅದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳೋ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಅವರು ಏನಾದರೂ ಕಾಮೆಂಟ್ ಮಾಡಲಿ ಸರ್ಕಾರ ನಡೆಸುವ ನಮಗೆ ಏನ್ ಸರಿ ಕಾಣುತ್ತೋ ಅದನ್ನೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಏನು ಬೇಕಾದ್ರೂ ಕಮೆಂಟ್ ಮಾಡ್ಕೊಳ್ಳಿ ಸರ್ಕಾರ ನಡೆಸೋರು ನಾವು ನಮಗೆ ಯಾವುದು ಸರಿ ಕಾಣಿಸ್ತದೆ ಸರಿ ಅನಿಸತ್ತೆ ಪೊಲೀಸ್ ಇಲಾಖೆಯಲ್ಲಿ ನಾವು ಸೆಲೆಕ್ಟಿವ್ ಆಗಿ ಎಲ್ಲ ಈಗ ನಮಗೆ 1500 ಏನೋ ಇನ್ಸ್ಪೆಕ್ಟರ್ಸ್ಗಳಿದ್ದಾರೆ ಅಷ್ಟನ್ನು ನಾವೇನು ಟ್ರಾನ್ಸ್ಫರ್ ಮಾಡೋದಿಲ್ಲಲ್ಲ ಸೆಲೆಕ್ಟಿವ್ ಆಗಿ ಮಾಡ್ತೇವೆ ಯಾರು ನಮಗೆ ಯಾವ ಏರಿಯಾದಲ್ಲಿ ಯಾವ ರೀತಿ ಯಾರನ್ನ ಹಾಕಿದರೆ ಅಲ್ಲಿ ಲಾ ಅಂಡ್ ಆರ್ಡರ್ ಇರ್ಬೋದು ಕ್ರೈಮ್ ಇರ್ಬೋದು ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ ಆ ದೃಷ್ಟಿಕೋನ ಇಟ್ಕೊಂಡು ಮಾಡ್ತೀವಿ ವಿನಃ ಇವ್ರು ಹೇಳ್ದಂಗೆ ಮಾಡೋದಿಲ್ಲ ಕೆಲವೊಂದು ತಡೆ ಯಾಕೆಂದರೆ ಅವರು ಚೀಫ್ ಮಿನಿಸ್ಟರ್ ಆಗಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾನು ಗೃಹ ಮಂತ್ರಿ ಇದ್ನಲ್ಲ ನನಗೆ ಗೊತ್ತಿಲ್ವಾ ಅವರು ಯಾವ ರೀತಿ ಸಲಹೆ ಸೂಚನೆಗಳನ್ನು ಮುಖ್ಯಮಂತ್ರಿಗಳಾಗಿದ್ದಾಗ ಕೊಡ್ತಿದ್ರು ಅನ್ನೋದನ್ನು ನಾನು ಹೇಳಿಲ್ಲ ಯಾವತ್ತು ಅದು ಹೇಳೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕೆ ಜೆಡಿಎಸ್ಗೆ ನೈತಿಕತೆ ಇಲ್ಲ ಅಂತ ಹೇಳಿ ಹೆಚ್ಡಿಕೆ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ ಜೆಡಿಎಸ್ನವರು ಅಸ್ತಿತ್ವ ಕಳ್ಕೊಂಡು ಮುಳುಗ್ ಹೋಗ್ತಿದ್ದಾರೆ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅವರು ವಿರೋಧ ಪಕ್ಷದ ನಾಯಕನಾಗಬೇಕು ಅಂತಿದ್ರೋ ಏನೋ ಅಂತ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ ಪಕ್ಷ ನಾಯಕರಾಗಬೇಕಂತ ಇದ್ರೋ ಏನೋ ಗೊತ್ತಿಲ್ಲ ಈಗ ಈಗ ಜೆಡಿಎಸ್ ಅಂತೂ ನೆಲ ಕಚ್ಚಿದೆ ಇಲ್ಲಿ ಮುಳುವ ಹಡಗು ಸದನದಲ್ಲಿ ನೋಡಿದಾಗ ಮಾತ್ರ ಜುಗಲ್ ಬಂದಿ ಭಾಳ ಮಿಲಾಪಿ ಕುಸ್ತಿ ಭಾಳ ಚೆನ್ನಾಗಿತ್ತು ಅವ್ರದ್ದು ಎಲ್ಲನೂ ಒಳಗಿಂದ ಒಳಗೆ ಕಾಂಗ್ರೆಸ್ಸಿಗೆ ಏನಾದರೂ ಮಾಡಿ ಜನರ ಮುಂದೆ ಏನು ತಪ್ಪಿಸ್ತಾರೆ ಅಂತ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ ಅದು ಆಗ್ತಾ ಇಲ್ಲ ಭ್ರಷ್ಟಾಚಾರ ಮಾತಾಡುವ ಬಗ್ಗೆ ಅವರಿಬ್ಬರಿಗೂ ನೈತಿಕತೆ ಇಲ್ಲ 40% ಸರ್ಕಾರ ಅಂತ ಅವ್ರು ಅನ್ಸ್ಕೊಂಡಿದ್ದವರು ಬಿಡಿಎನಲ್ಲಿ 250 ಕೋಟಿ ರೂಪಾಯಿ ಕಲೆಕ್ಷನ್ ಟಾರ್ಗೆಟ್ ವಿಚಾರ ಸಂಬಂಧ ಕುಮಾರಸ್ವಾಮಿ ಮಾಡಿರುವ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಬಹಳ ಸಂತೋಷ ಏನು ಬೇಕಾದರೂ ಮಾತನಾಡಲಿ ಬರೀ 250 ಕೋಟಿನಾ ಅವರಿಗೆ ಅಧಿಕಾರಿಗಳು ಯಾರು ಹೇಳಿದ್ದಾರೆ ಅವರನ್ನ ಕರ್ಕೊಂಡು ಹೋಗಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡಲಿ ಎಲೆಕ್ಷನ್ ನಲ್ಲಿ ಅವರ ನಂಬರ್ ಕಡಿಮೆ ಬಂತು ಅಂತ ಹತಾಶರಾಗಿದ್ದಾರೆ ಅಂತ ಹೇಳಿ ಡಿಕೆ ಶಿ ಲೇವಡಿ ಮಾಡಿದ್ದಾರೆ
ಕಡಿಮೆ ಬಂತು ಅಂತ ಪಾಪ ಇಸ್ ಇನ್ ಡಿಸ್ಪ್ರೆಷನ್ ಮೋಡ್. ಏನು ಬೇಕಾದ್ರೂ ಮಾತಾಡಲಿ, ಯಾರು ಕೊಟ್ಟಿತ್ತು ಅಂತ ಅಂದರೆ ಫಸ್ಟು ಲೋಕಾಯುಕ್ತಾಗ ಹೋಗಿ ಫಸ್ಟು ಕಂಪ್ಲೇಂಟ್ ಫೈಲ್ ಮಾಡಲಿ. ಅವ್ರು ಯಾರು ಅಧಿಕಾರಿಗಳು ಹೇಳಿದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಸಾಕ್ಷಿ ಇಟ್ಕೊಂಡು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಏಜೆನ್ಸಿಗೆ ಫಸ್ಟ್ ಎತ್ಕೊಂಡು ಹೋಗಿ ಕಂಪ್ಲೇಂಟ್. ನಾನು ಡಿ ಕೆ ಶಿ ಕೈ ಕೆಳಗೆ ಕೆಲಸ ಮಾಡುವುದಿಲ್ಲ ಅಂಥೇಳಿ ಕಾಂಗ್ರೆಸ್ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಮತ್ತೊಮ್ಮೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ ಬಿ ಕೆ ಹರಿಪ್ರಸಾದ್, ನಾನು ಕೆಪಿಸಿಸಿಯ ಯಾವುದೇ ಸ್ಥಾನಮಾನದ ಆಕಾಂಕ್ಷಿಯಲ್ಲ, ನಾನು ಆಲ್ ಇಂಡಿಯಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿದ್ದವನು, ಈಗ ಕೆಪಿಸಿಸಿ ಉಪಾಧ್ಯಕ್ಷ ಕಾರ್ಯಾಧ್ಯಕ್ಷ ಆಗೋದಿಲ್ಲ, ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ, ನಾನು ಅವರ ಕೈ ಕೆಳಗೆ ಕೆಲಸ ಮಾಡುವುದಿಲ್ಲ ಅಂಥೇಳಿ ನೇರವಾಗಿ ಹೇಳಿದ್ದಾರೆ. ಕೆಪಿಸಿಸಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಲೋಕಸಭಾ ಚುನಾವಣೆ ಇರ್ತಾರೆ, ಆದ್ರಿಂದ ಅವ್ರ ಕೆಳಗಡೆ ಹೋಗಿ ನಾನೇನು ವೈಸ್ ಪ್ರೆಸಿಡೆಂಟ್ ವರ್ಕಿಂಗ್ ಪ್ರೆಸಿಡೆಂಟ್ ಅವೆಲ್ಲ ಇಲ್ಲ, ನಾನು ಅದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾನು ಆಲ್ ಇಂಡಿಯಾದಲ್ಲಿ ಜನರಲ್ ಸೆಕ್ರೆಟರಿ ಇದ್ದವನ್ರಿ. ರಾಜ್ಯ ಸರ್ಕಾರ ದಲಿತರ ಕಲ್ಯಾಣಕ್ಕಾಗಿ ನೀಡಿರುವಂತಹ 11,000 ಕೋಟಿ ಅನುದಾನದಲ್ಲಿ ಕಡಿತ ಮಾಡಿದೆ ಅಂತ ಆರೋಪಿಸಿ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ಮಾಡಿತು. ಮಾಜಿ ಸಿಎಂ ಬೊಮ್ಮಾಯಿ, ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು. ಎಸ್ಸಿ ಎಸ್ಟಿ ಪಂಗಡಕ್ಕೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಗ್ಯಾರಂಟಿ ಯೋಜನೆಗಾಗಿ ಪರಿಶಿಷ್ಟರ ಅನುದಾನ ಯಾಕೆ ಬಳಕೆ ಮಾಡ್ತಾ ಇದ್ದೀರಿ ಅಂತೇಳಿ ಆಕ್ರೋಶ ಹೊರಹಾಕಿತ್ತು. ಇನ್ನು ಸ್ಥಗಿತ ಮಾಡಿರೋ ಅನುದಾನವನ್ನ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಹಿಂದಿರುಗಿಸಬೇಕು ಅಂಥೇಳಿ ಒತ್ತಾಯವನ್ನು ಮಾಡಿದರು. ಇನ್ನು ಇದೇ ವಿಚಾರವಾಗಿ ದೆಹಲಿಯಲ್ಲೂ ಕೂಡ ರಾಜ್ಯ ಬಿಜೆಪಿ ಸಂಸದರು ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆಯನ್ನ ಮಾಡಿದರು. ಈ ವೇಳೆ ಪ್ರತಿಕ್ರಿಯಿಸಿದಂತಹ ಕೋಲಾರ ಸಂಸದ ಮುನಿಸ್ವಾಮಿ, ದಲಿತರ ಹೆಸರಲ್ಲಿ ಅಹಿಂದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯ ದಲಿತ ವಿರೋಧಿ ಚಟುವಟಿಕೆಯನ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದರು. ಕೂಡಲೇ ಅವರು ದಲಿತರ ಕ್ಷಮೆ ಕೇಳಬೇಕು, ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅಂತಾನು ಆಗ್ರಹ ಮಾಡಿದರು. ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಏನಿದೆ ಇವತ್ತು ದಲಿತರಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ 11,500 ಕೋಟಿಯನ್ನು ಅವರ 5 ಗ್ಯಾರಂಟಿಗಳಿಗೆ ಉಪಯೋಗಿಸಂಥ ಕೆಲಸಗಳನ್ನು ಮಾಡಿ ಇವತ್ತು ದಲಿತ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರೋದನ್ನು ನಾವು ಖಂಡಿಸಿ ಇವತ್ತು ಏನು ಪಾರ್ಲಿಮೆಂಟಲ್ಲಿ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಸಂಸದರು ಸೇರಿ ಒಟ್ಟಿಗೆ ಈ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರದ ವಿರುದ್ಧವಾಗಿ ನಾವು ಪ್ರೊಟೆಸ್ಟನ್ನು ಮಾಡಿದ್ದೇವೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಂತಹ 11,000 ಕೋಟಿ ಅನುದಾನವನ್ನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗೆ ಬಳಸಿದೆ ಅನ್ನುವುದನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಳ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಈ ಆರೋಪವನ್ನ ಸಾರಾಸಗಟಾಗಿ ಅಲ್ಲಗಳೆದಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಅನುದಾನವನ್ನ ಪೂರ್ಣವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿಯೇ ಬಳಸಲಾಗುವುದು, ಈ ಬಗ್ಗೆ ಬಿಜೆಪಿ ನೀಡ್ತಾ ಇರುವಂತಹ ತಪ್ಪು ಮಾಹಿತಿಗೆ ಬಲಿಯಾಗಬಾರದು ಅಂತೇಳಿ ದಲಿತ ಬಂಧುಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಅಂತ ಪತ್ರಿಕಾ ಹೇಳಿಕೆಯ ಮೂಲಕವೂ ವಿವರವಾದಂತಹ ಸ್ಪಷ್ಟೀಕರಣವನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಕೊನೆಗೂ ಬರೋಬ್ಬರಿ 2 ವರ್ಷಗಳ ಬಳಿಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗುವಂತಹ ಲಕ್ಷಣ ಕಾಣ್ತಾ ಇದೆ. ಡಿಸೆಂಬರ್ನಲ್ಲಿ ಬಿಬಿಎಂಪಿ ಚುನಾವಣೆ ನಡೆಯಲಿದೆ ಅಂತೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ ನೀಡಿದ್ದಾರೆ. ಯಾವ ಶಾಸಕರಿಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಡಿಸೆಂಬರ್ನಲ್ಲಿ ಬಿಬಿಎಂಪಿ ಎಲೆಕ್ಷನ್ ನಡೆಯಲಿದೆ ಅಂತೇಳಿ ರಾಮಲಿಂಗಾರೆಡ್ಡಿ ಮಾಹಿತಿ ನೀಡಿದ್ದಾರೆ. ಸುಪ್ರೀಂ ಕೋರ್ಟು ಏನಾಗಿದೆ, ನಮಗೆ 12 ವೀಕ್ಸ್ ನಮಗೆ ಟೈಮ್ ಕೊಟ್ಟಿದೆ ಅಲ್ವಾ, ಮತ್ತೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಟೈಮ್ ಕೇಳಿದ್ರೆ ಖಂಡಿತ ಕೊಡೋದಿಲ್ಲ. ಏ ಇಷ್ಟ ಇದೆಯೋ ಇಲ್ವೋ ಡಿಸೆಂಬರ್ಗೆ ಆಗಲ್ಲ. ಬೆಂಗಳೂರಿನ ಖಾಸಗಿ ಶಾಲೆಯೊಂದರಲ್ಲಿ 10 ವರ್ಷದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ವರ್ತೂರು ಸಮೀಪದ ಖಾಸಗಿ ಶಾಲೆಯ ಸಂಸ್ಥಾಪಕ ಮತ್ತು ಪ್ರಾಂಶುಪಾಲನಿಂದಲೇ ಈ ಅಮಾನುಷ ಕೃತ್ಯ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. 2ನೇ ತರಗತಿ ವಿದ್ಯಾರ್ಥಿನಿಯನ್ನ ಪ್ರಿನ್ಸಿಪಾಲ್ ಪುಸಲಾಯಿಸಿ ಕೊಠಡಿಗೆ ಕರೆದೊಯ್ದು ಅತ್ಯಾಚಾರವೆಸಗಿ ಬಳಿಕ ಕೇಕ್ ಕೊಟ್ಟು ಸಮಾಧಾನ ಮಾಡಿ ಮನೆ ಕಳುಹಿಸಿದ್ದ. ಮನೆಗೆ ಬಂದಾಗ ಬಾಲಕಿ ಹೊಟ್ಟೆ ನೋವು ತಾಳೂಕಾಗದಿ ಒದ್ದಾಡ್ತಾ ಇದ್ರು. ತಕ್ಷಣ ತಾಯಿ ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆ ಮಾಡಿಸಿದಾಗ ಅತ್ಯಾಚಾರ ಎಸಗಿರುವುದು ಬೆಳಕಿಗೆ ಬಂದಿದೆ. ಈ ಸಂಬಂಧ ವರ್ತೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಶಾಲೆಗೆ ತೆರಳಿ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಕಾವಾಡಿಗರ ಹಟ್ಟಿಯಲ್ಲಿ ಕಲುಷಿತ ನೀರು ಸೇವನೆಯಿಂದ ಆಗ್ತಾ ಇರುವಂತಹ ಮರಣ ಮೃದಂಗ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇವತ್ತು ಮತ್ತೆ 3 ಸಾವು ಸಂಭವಿಸಿದೆ. ಈ ಮೂಲಕ ಮೃತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ.
ವಿಷವಾದ ಜೀವಜಲಕ್ಕೆ ಕಣ್ಣು ಬಿಡುವ ಮೊದಲೇ ಕಂದಮ್ಮ ಕಣ್ಮುಚ್ಚಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಂತಹ 8 ತಿಂಗಳ ಗರ್ಭಿಣಿಯ ಮಗು ಹೊಟ್ಟೆಯಲ್ಲೇ ಸಾವನ್ನಪ್ಪಿದೆ. ಇನ್ನು ನಗರದ ಬಸವೇಶ್ವರ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಂತಹ 50 ವರ್ಷದ ರುದ್ರಪ್ಪ ಹಾಗೆ ಪಾರ್ವತಮ್ಮ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇನ್ನು ಹಲವರ ಸ್ಥಿತಿ ಗಂಭೀರವಾಗಿದೆ. ಇತ್ತ ಕಾವಾಡಿಗರ ಹಟ್ಟಿಯಲ್ಲಿ ಜನರಿಗೆ ನಗರಸಭೆಯಿಂದ ಇವತ್ತು ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ತಮ್ಮದೇ ಸ್ವಕ್ಷೇತ್ರದಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿದ್ರೂ ನಾಪತ್ತೆಯಾಗಿದ್ದಂತಹ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಕೊನೆಗೂ ಇವತ್ತು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ಕೊಟ್ಟರು. ಕಲುಷಿತ ನೀರು ಕುಡಿದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರೋರ ಆರೋಗ್ಯವನ್ನ ವಿಚಾರಿಸಿದ್ರು. ಈ ವೇಳೆ ಸಚಿವರಿಗೆ ಮಾದಾರ ಚನ್ನಯ್ಯ ಸ್ವಾಮೀಜಿ, ಡಿಸಿ, ಎಸ್ಪಿ, ಡಿಎಚ್ಒ ಸಾಥ್ ಕೊಟ್ಟರು. ನಂತರ ಕಾವಾಡಿಗರ ಹಟ್ಟಿಗೂ ತೆರಳಿದಂತಹ ಕೇಂದ್ರ ಸಚಿವರು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಬಳಿಕ ವಾಟರ್ ಓವರ್ ಹೆಡ್ ಟ್ಯಾಂಕ್ ಪರಿಶೀಲಿಸಿದ್ರು. ಈ ವೇಳೆ ಸ್ಥಳೀಯರು ಟ್ಯಾಂಕ್ನಿಂದ ಹೊರತೆಗೆದಂತಹ ಕಲ್ಮಶ ನೀರಿನ ಬಕೆಟ್ ಸಚಿವರ ಮುಂದಿಟ್ಟರು. ಇದನ್ನ ನೋಡಿದಂತಹ ಸಚಿವರು ಟ್ಯಾಂಕ್ ಸರಿಯಾಗಿ ಸ್ವಚ್ಛತೆ ಮಾಡಿಲ್ಲ ಅಂತ ಹೇಳಿ ನಗರಸಭೆ ಕಮಿಷನರ್ ಶ್ರೀನಿವಾಸರನ್ನ ತರಾಟೆಗೆ ತೆಗೆದುಕೊಂಡ್ರು. ಹೊಸ ನೀರಿನ ಟ್ಯಾಂಕ್ ಮಾಡುವಂತೆ ಪ್ರತಿ ಮನೆಗೆ ನಲ್ಲಿ ಹಾಕಿಸುವಂತೆಯೂ ಸೂಚಿಸಿದ್ರು. ಇನ್ನು ಕಾವಾಡಿಗರ ಹಟ್ಟಿಯಲ್ಲಿರುವಂತಹ ನೀರಿನ ಟ್ಯಾಂಕ್ ಡೆಮಾಲಿಷನ್ಗೆ ಸಂಸದ ಎ ನಾರಾಯಣಸ್ವಾಮಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಮಾತನಾಡಿದಂತಹ ಕೇಂದ್ರ ಸಚಿವ ಹಾಗೆ ಸಂಸದ ನಾರಾಯಣಸ್ವಾಮಿ ಏಕೆ ಕಾಲೋನಿಗೆ ವಿಷ ಹಾಕಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ವಿಷ ಇಲ್ಲ, ಕಾಲರ ಅನ್ನುವಂತಹ ವರದಿ ಬಂದಿದೆ. ಕೇಂದ್ರದ ರ್ಯಾಪಿಡ್ ತಜ್ಞರ ತಂಡ ಬಂದಿದೆ. ಮತ್ತೊಂದು ರಿಪೋರ್ಟ್ಗೆ ಸೂಚನೆಯನ್ನ ನೀಡಿದ್ದೇನೆ. 2 ದಿನ ವರದಿ ಬರುತ್ತೆ, ಕಾದು ನೋಡೋಣ ಅಂತ ಹೇಳಿದ್ದಾರೆ. ಬಹುಶಃ 7 ಗಂಟೆಗೆ 8 ಗಂಟೆಗೆ ಬಂದಿದೆ. 7 ಗಂಟೆಗೆ 8 ಗಂಟೆಗೆ ಬಂತು. ಆಗಲೂ ನಾನು ಎಸ್ ಪಿ ಅವ್ರ ಮಾತಾಡ್ತೇನೆ. ನಾನು ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಯಾವುದೇ ಒಂದು ಪೊಲ್ಯೂಟೆಡ್ ವಾಟರ್ ಬಗ್ಗೆ, ಪೊಲ್ಯೂಷನ್ ಬಗ್ಗೆ ಏನು ರಿಪೋರ್ಟ್ ಬರ್ತಾ ಇಲ್ಲ. ಕಾಲರ ಒಂದು ರಿಪೋರ್ಟ್ ಬರ್ತಾ ಇದೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ನನಗೆ ತಕ್ಷಣ ಇನ್ನೂ ಚರ್ಚೆ ಡಿ ಸಿ ಹತ್ರ, ಡಿ ಎಚ್ ಹತ್ರ ಚರ್ಚೆ ಮಾಡಿ ನಾನು ಇನ್ನೂ ಮೇಲ್ಮಟ್ಟದ ಅಂದರೆ ಒಂದು ತಜ್ಞರ ತಂಡ ಬರಬೇಕಿಲ್ಲಿ. ಈ ಒಂದು ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ನೋಡಿದಾಗ ಇಷ್ಟು ವಿಷಪ್ರಧಾನ ಆದರೆ ಡೆತ್ಸ್ ಆಗೋದಿಲ್ಲ. ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನಲ್ಲಿ ಧರ್ಮಸ್ಥಳದ ಬಗ್ಗೆ ಅವಹೇಳನೆಯನ್ನ ಖಂಡಿಸಿ ಧರ್ಮಸ್ಥಳದ ಪರ ಅಖಿಲ ಕರ್ನಾಟಕ ಶ್ರೀ ಮಂಜುನಾಥ ಸ್ವಾಮಿ ಭಕ್ತವೃಂದ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಮಾಡಿದೆ. ಬೆಳ್ತಂಗಡಿ ತಾಲೂಕಿನ ಉಜಿರಿಯಲ್ಲಿ ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆಯನ್ನ ನಡೆಸಿದ್ರು. ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಸಿಗಬೇಕು, ಆದ್ರೆ ಈ ವೇಳೆ ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಾ ಇರೋದು ನೋವು ತರ್ತಾ ಇದೆ ಅಂತ ಹೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ಕೂಡ ಭಾಗಿಯಾಗಿತ್ತು. ಆದರೆ ಅವರಿಗೆ ಪೊಲೀಸರು ವೇದಿಕೆ ಹತ್ತೋಕೆ ಬಿಡದೆ ವಾಪಸ್ ಕರೆದೊಯ್ತು. ಇನ್ನು ಪ್ರತಿಭಟನೆಯ ವೇಳೆ ಸೌಜನ್ಯ ಕುಟುಂಬಸ್ಥರ ಮೇಲೆ ಹಲ್ಲೆಗೆ ಯತ್ನಿಸಿದಂತಹ ವ್ಯಕ್ತಿಯ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಹಾರಂಗಿ ಜಲಾಶಯ ಮುಂಭಾಗದ ಸೇತುವೆ ಬಳಿ ಸೆಲ್ಫಿ ತೆಗೆಯುವಾಗ ನದಿಗೆ ಬಿದ್ದು ಸಾವನ್ನಪ್ಪಿದ್ದಂತಹ ಬೆಂಗಳೂರಿನ ಸಂದೀಪ್ರ ಕೊನೆ ಕ್ಷಣದ ದೃಶ್ಯ ಲಭ್ಯವಾಗಿದೆ. ಸಂದೀಪ್ ನೀರಿನಲ್ಲಿ ಮುಳುಗ್ತಾ ಇರುವಂತಹ ದೃಶ್ಯ ಹೃದಯ ಹಿಂಡುವಂತಿದೆ. ಸೇತುವೆಯಿಂದ ಬಿದ್ದಂತಹ ಸ್ಥಳದಿಂದ ಸುಮಾರು 100 ಮೀಟರ್ ದೂರದವರೆಗೆ ಸಾಗಿದ್ದು ಈ ವೇಳೆ ಸ್ಥಳೀಯರು ರಕ್ಷಣೆಗೆ ಮುಂದಾಗಿರುವುದು ವಿಡಿಯೋ ರೆಕಾರ್ಡ್ ಆಗಿದೆ. ದುಬಾರಿ ರಾಫ್ಟಿಂಗ್ ಪರಿಣಿತರು ಹಾಗೆ ಸಂದೀಪ್ ಮೃತದೇಹವನ್ನ ಕೊನೆಗೂ ಪತ್ತೆ ಮಾಡಿದ್ದಾರೆ. ಎಲ್ಲಿ ಕಡೆಯ ಕ್ಷಣದ ವಿಡಿಯೋದಲ್ಲಿ ಮುಳುಗಿದ್ರೋ ಅಲ್ಲೇ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮೃತದೇಹ ಪತ್ತೆಯಾಗಿದೆ. ಜ್ಞಾನವಾಪಿ ಮಸೀದಿಯ ಸರ್ವೆಗೆ ಅಲಹಾಬಾದ್ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರಿಂದ ಇವತ್ತಿನಿಂದ ಮಸೀದಿಯಲ್ಲಿ ಸರ್ವೆ ಕಾರ್ಯ ಆರಂಭವಾಗಿದೆ. ಬೆಳಗ್ಗೆ 7 ಗಂಟೆಯಿಂದಾನೇ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸರ್ವೆ ಮಾಡಿದ್ದು ವಾರಣಾಸಿ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಭಾರಿ ಭದ್ರತೆಯನ್ನ ನೀಡಲಾಗಿತ್ತು. ಮಸೀದಿ ಆವರಣದ ಹೊರಗಡೆ 100 ಭಕ್ತಾದಿಗಳು ಸೇರಿದ್ದವು. ಡೊಕ್ಸುರಿ ಚಂಡಮಾರುತದ ಅಬ್ಬರ ಇನ್ನೂ ಚೀನಾದಲ್ಲಿ ಕಡಿಮೆಯಾಗಿಲ್ಲ. ಮುದಾಂಗ್ ಜಿಯಾಂಗ್ನಲ್ಲಿ ಪ್ರವಾಹದ ನೀರು ಉಕ್ಕಿ ಹರಿತಾ ಇದ್ದು ರಸ್ತೆಗಳಿಗೆ ಧುಮ್ಮಿಕ್ತಾ ಇದೆ. ಅನೇಕ ಗ್ರಾಮಗಳಿಗೆ ಕೆಸರು ಮಿಶ್ರಿತ ನೀರು ನುಗ್ಗಿದ್ದು ಜನ ಮನೆಯಿಂದ ಹೊರಬರವುಕ್ಕಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವರುಣದೇವ ದಕ್ಷಿಣ ಚೀನಾದಿಂದ ಉತ್ತರ ಚೀನಾದತ್ತ ಲಗ್ಗೆ ಇಟ್ಟಿದ್ದು ಚೀನಿಯರಲ್ಲಿ ಮತ್ತಷ್ಟು ಆತಂಕವನ್ನ ಹೆಚ್ಚಿಸಿದೆ. ಡೊಕ್ಸುರಿ ಚಂಡಮಾರುತದ ಅಬ್ಬರಕ್ಕೆ ಈಗಾಗಲೇ 20ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಪ್ರವಾಹದ ನೀರು ಹರಿದು ವಸತಿ ಪ್ರದೇಶಗಳು ಜಲಾವೃತಗೊಂಡಿವೆ. ನೆಲ ಮಹಡಿಗಳು ಸಂಪೂರ್ಣ ಜಲಾವೃತವಾಗಿದ್ದು ಕೆಲವರು ಮಹಡಿಗಳಲ್ಲಿ ಹತ್ತಿ ಜೀವ ಉಳಿಸಿಕೊಂಡಿದ್ದಾರೆ. ಇನ್ನು ಗುಡ್ಡಗಾಡು ಪ್ರದೇಶಗಳಿಂದ ಮರದ ದಿಮ್ಮಿಗಳು ಕೊಚ್ಕೊಂಡು ಬಂದು ವಸತಿ ಪ್ರದೇಶದಲ್ಲಿ ಬಿದ್ದಿವೆ.
ಚೀನಾದಲ್ಲಿ ವಸತಿ ಪ್ರದೇಶಗಳು ಪ್ರವಾಹದಿಂದ ಆವೃತವಾಗಿದ್ದು ರಕ್ಷಣಾ ಕಾರ್ಯಾಚರಣೆಯು ಭರದಿಂದ ಸಾಗ್ತಾ ಇದೆ. ಇನ್ನು ಪ್ರವಾಹದಲ್ಲಿ ಸಿಲುಕಿದ್ದಂತಹ ಬಾಲಕನನ್ನ ವ್ಯಕ್ತಿಯೊಬ್ಬ ಏಣಿಯ ಮೂಲಕ ಮನೆಯ ಮೇಲಕ್ಕೆತ್ತಿಕೊಂಡು ಜೀವ ರಕ್ಷಣೆ ಮಾಡಿದ್ದಾರೆ. ಮನೆಯಲ್ಲಿದ್ದಂತಹ ವಸ್ತುಗಳು, ಕಾರ್, ಬೈಕ್, ವಾಹನಗಳು ತರಗೆಲೆಗಳಂತೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇವೆ. ಉತ್ತರಾಖಂಡ್ನಲ್ಲಿ ಭಾರೀ ಮಳೆಗೆ ಮತ್ತೆ ಭೂಕುಸಿತ ಸಂಭವಿಸಿದ್ದು ನಾಲ್ವರು ಸಾವನ್ನಪ್ಪಿದ್ರೆ 12 ಮಂದಿ ನಾಪತ್ತೆಯಾಗಿದ್ದಾರೆ. ರುದ್ರಪ್ರಯಾಗ ಜಿಲ್ಲೆಯ ಕೇದಾರನಾಥ ಯಾತ್ರೆ ಮಾರ್ಗದ ಗೌರಿಕುಂಡ್ ಬಳಿ ಭೂಕುಸಿತ ಸಂಭವಿಸಿದೆ. ಘಟನೆ ನಡೆದ ಸ್ಥಳದಲ್ಲಿ ಮಂದಾಕಿನಿ ನದಿ ಹರಿತಾ ಇರುವುದರಿಂದ ಹಲವರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಸಾಧ್ಯತೆ ಇದೆ. ನಾಪತ್ತೆಯಾದವರಿಗಾಗಿ ಎಸ್ಡಿಆರ್ಎಫ್ ತಂಡ ಶೋಧವನ್ನು ನಡೆಸ್ತಾ ಇದೆ. ಇನ್ನು ಉತ್ತರಾಖಂಡ್ನ ರುದ್ರಪ್ರಯಾಗ ಜಿಲ್ಲೆಯ ಜಕೋಲಿ ಬ್ಲಾಕ್ನಲ್ಲೂ ಗುಡ್ಡದ ಮೇಲಿನಿಂದ ಪ್ರವಾಹದಂತೆ ನೀರು ಧುಮ್ಮಿಕ್ಕಿ ಹರಿದಿದೆ. ಏಕಾಏಕಿ ಜಲಪಾತದಂತೆ ನೀರು ಹರಿದ ಪರಿಣಾಮ ಕಾರೊಂದು ಕೊಚ್ಚಿ ಹೋಗುವ ಭೀತಿ ಎದುರಾಗಿತ್ತು. ಮಳೆಯ ಅಬ್ಬರಕ್ಕೆ ರಸ್ತೆಗಳೇ ಮಾಯವಾಗಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಅಯೋಗ್ಯ ಚಿತ್ರದಲ್ಲಿ ಮ್ಯಾಜಿಕ್ ಮಾಡಿದ್ದಂತಹ ರಚಿತಾ ರಾಮ್ ಮತ್ತು ಸತೀಶ್ ನೀನಾಸಂ ಈಗ ಮ್ಯಾಟ್ನಿ ಸಿನಿಮಾದಲ್ಲಿ ಮತ್ತೆ ಒಟ್ಟಿಗೆ ತೆರೆ ಹಂಚಿಕೊಂಡಿದ್ದಾರೆ. ಮನೋಹರ್ ಕಾಂಪಲ್ಲಿ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಈಗ ಚಿತ್ರದ ಮೊದಲ ಸಾಂಗ್ ರಿಲೀಸ್ ಆಗಿದೆ. ಪೂರ್ಣಚಂದ್ರ ತೇಜಸ್ವಿ ಕಂಪೋಸ್ ಮಾಡಿರುವಂತಹ ಸಂಜೆ ಮೇಲೆ ಎನ್ನುವ ಹಾಡು ಸದ್ಯ ಗಮನ ಸೆಳಿತಾ ಇದೆ. ಸ್ಯಾಂಡಲ್ವುಡ್ ಬಂದಿ ಬಹಳ ಕಾತುರದಿಂದ ಕಾಯ್ತಾ ಇದ್ದಂತಹ ಟೋಬಿ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ಈ ಟ್ರೇಲರ್ ನೋಡಿದ ಮೇಲೆ ಚಿತ್ರದ ಮೇಲಿನ ಕುತೂಹಲ ಹೆಚ್ಚಾಗಿದೆ. ಕೆಂಪು ಮುಸುಕಿನ 3 ನಿಮಿಷ ಗಮ್ಮತ್ತು ನೋಡಿ ಪ್ರೇಕ್ಷಕ ಪ್ರಭುಗಳು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆಗಸ್ಟ್ 25ರಂದು ಚಿತ್ರ ರಿಲೀಸ್ ಆಗ್ತಾ ಇದೆ. ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ಶೋಯೆಬ್ ಮಲಿಕ್ ನಡುವಿನ ಬಿರುಕಿನ ಸುದ್ದಿ ಈ ಹಿಂದೆ ಸಂಚಲನವನ್ನ ಮೂಡಿಸಿ ಬಳಿಕ ತಣ್ಣಗಾಗಿತ್ತು. ಇದೀಗ ಮತ್ತೊಮ್ಮೆ ಸ್ಟಾರ್ ದಂಪತಿಯ ಡಿವೋರ್ಸ್ ವಿಚಾರ ಸದ್ದು ಮಾಡ್ತಾ ಇದೆ. ಶೋಯೆಬ್ ಮಲಿಕ್ ತಮ್ಮ ಇನ್ಸ್ಟಾ ಖಾತೆ ಬಯೋದಲ್ಲಿ ಪತ್ನಿ ಸಾನಿಯಾ ಮಿರ್ಜಾ ಹೆಸರನ್ನ ತೆಗೆದುಹಾಕಿದ್ದಾರೆ. ಬದಲಿಗೆ ಫಾದರ್ ಟು ದಿ ಒನ್ ಟ್ರೂ ಬ್ಲೆಸ್ಸಿಂಗ್ ಅಂತ ಹೇಳಿ ಬರ್ಕೊಂಡಿದ್ದು ವಿಚ್ಛೇದನ ವದಂತಿಗೆ ಮತ್ತಷ್ಟು ಪುಷ್ಟಿ ನೀಡಿದ್ದಾರೆ. ಇದಾಗಿತ್ತು ಟಾಪ್ 30 ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ ನಿಮ್ಮೊಂದಿಗೆ.